ಎಲ್ಲರಿಗೂ ನಮಸ್ಕಾರ. ಆರನೇ ತರಗತಿಯ ವಿದ್ಯಾರ್ಥಿಗಳೆಲ್ಲರಿಗೂ ಎಜುಕೇಷನ್ ಸ್ಪೀಕ್ಸ್ ಚಾನೆಲ್ಗೆ ಸ್ವಾಗತ. ದ್ವಿತೀಯ ಭಾಷೆ ಕನ್ನಡದ 14ನೇ ಪಾಠ, ವೀರರಾಣಿ ಕೆಳದಿ ಚನ್ನಮ್ಮ. ಈ ಪಾಠದ ಅಭ್ಯಾಸದ ಪ್ರಶ್ನೆಗಳ ಉತ್ತರಗಳನ್ನು ನಾವು ಇಂದಿನ ವಿಡಿಯೋದಲ್ಲಿ ನೋಡೋಣ. ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಇಲ್ಲಿರುವಂತಹ ಮೊದಲನೆಯ ಪ್ರಶ್ನೆ, ಚನ್ನಮ್ಮ ಎಲ್ಲಿ ಆಳುತ್ತಿದ್ದಳು? ಚನ್ನಮ್ಮ ಕೆಳದಿಯಲ್ಲಿ ಆಳುತ್ತಿದ್ದಳು. ಎರಡನೆಯ ಪ್ರಶ್ನೆ, ಜಂಗಮ ವೇಷಧಾರಿ ಯಾರು? ಜಂಗಮ ವೇಷಧಾರಿ ಛತ್ರಪತಿ ಶಿವಾಜಿ ಅವರ ಮಗ ರಾಜಾರಾಮ್. ಪ್ರಶ್ನೆ ಮೂರು, ರಾಜಾರಾಮನು ಯಾರ ಮಗ? ರಾಜಾರಾಮನು ಛತ್ರಪತಿ ಶಿವಾಜಿಯವರ ಮಗ. ನಾಲ್ಕನೆಯ ಪ್ರಶ್ನೆ, ಶಂಭಾಜಿಯನ್ನು ಸೆರೆ ಹಿಡಿದು ಕೊಲ್ಲಿಸಿದವನಾರು? ಶಂಭಾಜಿಯನ್ನು ಸೆರೆ ಹಿಡಿದು ಕೊಲ್ಲಿಸಿದವನು ಔರಂಗಜೇಬ್. ಐದನೆಯ ಪ್ರಶ್ನೆ, ರಾಜಾರಾಮನಿಗೆ ಯಾರು ರಕ್ಷಣೆ ನೀಡಲಿಲ್ಲ, ಏಕೆ? ಔರಂಗಜೇಬನ ಕೋಪಕ್ಕೆ ಹೆದರಿ ರಾಜಾರಾಮನಿಗೆ ಯಾರು ರಕ್ಷಣೆ ನೀಡಲಿಲ್ಲ. ಪ್ರಶ್ನೆ ಆರು, ಔರಂಗಜೇಬ್ ಏಕೆ ಕೋಪಗೊಂಡನು? ಕೆಳದಿ ಚನ್ನಮ್ಮ ರಾಜಾರಾಮನಿಗೆ ಆಶ್ರಯ ಕೊಟ್ಟಿದ್ದನ್ನು ಕೇಳಿ ಔರಂಗಜೇಬನು ಕೋಪಗೊಂಡನು. ಮುಂದಿನ ಪ್ರಶ್ನೆ, ಸಿದ್ದಪ್ಪ ಶೆಟ್ಟರು ಸಭೆಯ ತೀರ್ಮಾನ ಏನೆಂದು ಹೇಳಿದರು? ಸಿದ್ದಪ್ಪ ಶೆಟ್ಟರು ಯುದ್ಧಕ್ಕೆ ಸಿದ್ಧತೆ ಮಾಡಿಕೊಳ್ಳುವುದೇ ಸಭೆಯ ತೀರ್ಮಾನ ಎಂದು ಹೇಳಿದರು. ಎಂಟನೆಯ ಪ್ರಶ್ನೆ, ಸೇನಾಧಿಪತಿ ಬಂದು ಹೇಳಿದುದೇನು? ಸೇನಾಧಿಪತಿ ಆಗಮಿಸಿ ಮಹಾರಾಣಿಯವರಿಗೆ ಜಯವಾಗಲಿ, ಮೊಘಲರ ಸೇನೆ ಓಡಿ ಹೋಯಿತು, ಯುದ್ಧದಲ್ಲಿ ನಾವು ಗೆದ್ದೆವು ಎಂದು ಹೇಳಿದನು. ಕೆಳಗಿನ ಪ್ರಶ್ನೆಗಳಿಗೆ ಎರಡು ವಾಕ್ಯಗಳಲ್ಲಿ ಉತ್ತರಿಸಿರಿ. ಪ್ರಶ್ನೆ ಒಂದು, ರಾಜಾರಾಮನು ರಾಣಿ ಚೆನ್ನಮ್ಮನಿಗೆ ಸಭೆಯಲ್ಲಿ ಏನೆಂದು ಕೇಳಿಕೊಂಡನು? ಈ ಪ್ರಶ್ನೆಯ ಉತ್ತರ, ರಾಜಾರಾಮನು ರಾಣಿ ಚೆನ್ನಮ್ಮನಿಗೆ ಸಭೆಯಲ್ಲಿ ಔರಂಗಜೇಬನು ನನ್ನ ಸೋದರ ಶಂಭಾಜಿಯನ್ನು ಸೆರೆ ಹಿಡಿದು ಕೊಲ್ಲಿಸಿದನು, ಈಗ ನನ್ನನ್ನು ಕೊಲ್ಲಿಸಲು ಹೊಂಚು ಹಾಕಿದ್ದಾನೆ, ನಮ್ಮ ರಾಜ್ಯವನ್ನು ವಶಪಡಿಸಿಕೊಳ್ಳಲು ಸೈನ್ಯವನ್ನು ಕಳುಹಿಸಿದ್ದಾನೆ, ಶತ್ರುಗಳ ಕಣ್ಣು ತಪ್ಪಿಸಿ ಇಲ್ಲಿಗೆ ಬಂದಿದ್ದೇವೆ, ನಮಗೆ ರಕ್ಷಣೆ ಕೊಡಿ ಎಂದು ಕೇಳಿಕೊಂಡನು. ಎರಡನೆಯ ಪ್ರಶ್ನೆ, ಬೇಹುಗಾರನು ಬಂದು ರಾಣಿಯರಿಗೆ ಹೇಳಿದ್ದೇನು? ಬೇಹುಗಾರನು ಬಂದು ರಾಣಿಯರಿಗೆ ತಾವು ರಾಜಾರಾಮನಿಗೆ ಆಶ್ರಯ ಕೊಟ್ಟಿದ್ದನ್ನು ಕೇಳಿ ಔರಂಗಜೇಬನು ಬಹಳ ಕೋಪಗೊಂಡಿದ್ದಾನೆ, ರಾಜ್ಯವನ್ನು ಮುತ್ತಲು ಸೇನೆ ಕಳುಹಿಸಿದ್ದಾನೆ, ರಾಜಾರಾಮನನ್ನು ಔರಂಗಜೇಬನಿಗೆ ಒಪ್ಪಿಸಬೇಕಂತೆ, ಇಲ್ಲವೇ ಯುದ್ಧಕ್ಕೆ ಸಿದ್ಧರಾಗಬೇಕಂತೆ ಎಂದು ಹೇಳಿದನು. ಮೂರನೆಯ ಪ್ರಶ್ನೆ, ಮೊಘಲರ ಸೇನೆ ಕಾಡಿನಲ್ಲಿ ಭಯಭೀತರಾಗಲು ಕಾರಣ ಹೇಳಿರಿ. ಕಾಡಿನ ಮಾರ್ಗ ಮಧ್ಯದಲ್ಲಿ ಜಡಿಮಳೆ ಸುರಿಯುತ್ತಿತ್ತು, ಮೊಘಲರ ಸೇನೆಗೆ ಅರಣ್ಯ ಮಾರ್ಗದಲ್ಲಿ ದಿಕ್ಕು ತಿಳಿಯುತ್ತಿಲ್ಲ, ಆಹಾರವೂ ಸಿಗಲಿಲ್ಲ. ಕೆಳದಿಯ ಮಾವುತರು ಪಳಗಿದ ಆನೆಗಳ ಸಹಾಯದಿಂದ ನೂರಾರು ಕಾಡಾನೆಗಳನ್ನು ಅವರ ಬಿಡಾರಗಳತ್ತ ನುಗ್ಗಿಸುತ್ತಿದ್ದರು, ಇದರಿಂದ ಔರಂಗಜೇಬನ ಸೈನಿಕರು ಭಯಭೀತರಾದರು. ಈ ಮಾತನ್ನು ಯಾರು ಯಾರಿಗೆ ಹೇಳಿದರು? ಇಲ್ಲಿರುವಂತಹ ಮೊದಲನೆಯ ವಾಕ್ಯ, ನಾವು ಜಂಗಮರಲ್ಲ ತಾಯಿ. ಈ ಮಾತನ್ನು ಜಂಗಮ ವೇಷಧಾರಿ ರಾಜಾರಾಮನು ಚನ್ನಮ್ಮಳಿಗೆ ಹೇಳಿದನು. ಆತನ ವೈರತ್ವ ಕಟ್ಟಿಕೊಳ್ಳುವುದು ಯಾರಿಗೂ ಸುಲಭದ ಮಾತಲ್ಲ. ಈ ಮಾತನ್ನು ರಾಜಾರಾಮನು ಚನ್ನಮ್ಮಳಿಗೆ ಹೇಳಿದನು. ಶರಣು ಬಂದವರಿಗೆ ಆಶ್ರಯ ನೀಡುವುದು ನಮ್ಮ ಧರ್ಮ. ಈ ಮಾತನ್ನು ಸಿದ್ದಪ್ಪ ಶೆಟ್ಟಿಯವರು ತಮ್ಮ ಮಗಳಾದ ಚನ್ನಮ್ಮಳಿಗೆ ಹೇಳಿದರು. ಕೊಲ್ಲುವವನಿಗಿಂತ ಕಾಯುವವನು ದೊಡ್ಡವನು. ಈ ಮಾತನ್ನು ಚನ್ನಮ್ಮ ಸಭೆಯಲ್ಲಿದ್ದವರಿಗೆ ಹೇಳಿದಳು. ಕೆಳದಿ ವೀರರು ಕರ್ನಾಟಕದ ಪರಂಪರೆ ಕಾಯ್ದರು. ಈ ಮಾತನ್ನು ಚನ್ನಮ್ಮ ತಮ್ಮ ವೀರ ಸೈನಿಕರಿಗೆ ಮತ್ತು ಸೇನಾಧಿಪತಿಗಳಿಗೆ ಸಭೆಯಲ್ಲಿ ಹೇಳಿದಳು. ಬಿಟ್ಟ ಸ್ಥಳ ತುಂಬಿರಿ. ಇಲ್ಲಿರುವಂತಹ ಮೊದಲನೆಯ ವಾಕ್ಯ, ಔರಂಗಜೇಬನ ಡ್ಯಾಶ್ ಹೆದರಿ
ಇತರ ರಾಜರು ರಕ್ಷಣೆ ನೀಡಲು ನಿರಾಕರಿಸಿದರು. ಔರಂಗಜೇಬನ ಕೋಪಕ್ಕೆ ಹೆದರಿ ಇತರ ರಾಜರು ರಕ್ಷಣೆ ನೀಡಲು ನಿರಾಕರಿಸಿದರು. ಶರಣಾಗತರನ್ನು ರಕ್ಷಿಸುವುದು ಕರ್ನಾಟಕದ ಡ್ಯಾಶ್ ಶರಣಾಗತರನ್ನು ರಕ್ಷಿಸುವುದು ಕರ್ನಾಟಕದ ವೀರ ಪರಂಪರೆ. ಕೊಲ್ಲುವವನಿಗಿಂತ ಡ್ಯಾಶ್ ದೊಡ್ಡವನು. ಕೊಲ್ಲುವವನಿಗಿಂತ ಕಾಯುವವನು ದೊಡ್ಡವನು. ನಮ್ಮ ನೆರೆಯ ಡ್ಯಾಶ್ ಸಹಾಯ ನೀಡುತ್ತಿದ್ದಾರೆ. ನಮ್ಮ ನೆರೆಯ ಅರಸರೆಲ್ಲರೂ ಸಹಾಯ ನೀಡುತ್ತಿದ್ದಾರೆ. ಕೂಟಕದನದಿಂದ ಡ್ಯಾಶ್ ಕಂಗೆಟ್ಟಿದ್ದಾರೆ. ಕೂಟಕದನದಿಂದ ಮೊಘಲರು ಕಂಗೆಟ್ಟಿದ್ದಾರೆ. ಮೊಘಲರು ಪ್ರಾಣಭಯದಿಂದ ಡ್ಯಾಶ್ ಬಿಟ್ಟು ದಿಕ್ಕೆಟ್ಟು ಓಡಿದರು. ಮೊಘಲರು ಪ್ರಾಣಭಯದಿಂದ ಶಸ್ತ್ರಾಸ್ತ್ರಗಳನ್ನು ಬಿಟ್ಟು ದಿಕ್ಕೆಟ್ಟು ಓಡಿದರು. ಹೊಂದಿಸಿ ಬರೆಯಿರಿ. ಶಿವಾಜಿಯ ಮಗ ರಾಜಾರಾಮ್. ಸಿದ್ದಪ್ಪ ಶೆಟ್ಟಿ ಮಗಳು ಕೆಳದಿ ಚೆನ್ನಮ್ಮ. ಸಬ್ನವೀಸ್ ಕೃಷ್ಣಪ್ಪಯ್ಯ. ಚನ್ನಮ್ಮನ ಪತಿ ಸೋಮಶೇಖರ ನಾಯಕ. ಭಾಷಾಭ್ಯಾಸ. ಈ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಬಳಸಿರಿ. ತುರ್ತು. ಅಪಘಾತವಾದಾಗ ತುರ್ತಾಗಿ ಪ್ರಥಮ ಚಿಕಿತ್ಸೆಯನ್ನು ನೀಡಬೇಕು. ಕಣ್ಣು ತಪ್ಪಿಸು. ಕೃಷ್ಣನು ತಾಯಿಯ ಕಣ್ಣು ತಪ್ಪಿಸಿ ಬೆಣ್ಣೆಯನ್ನು ಕದ್ದನು. ದಾಳಿ ಮಾಡು. ಕಾಡಾನೆಗಳು ಕಬ್ಬಿನ ಗದ್ದೆಗೆ ದಾಳಿ ಮಾಡಿದವು. ತಂಡವಾಗಿ ಆಟಗಾರರು ತಂಡವಾಗಿ ಆಟದ ಮೈದಾನಕ್ಕೆ ಬಂದರು. ಹಠಾತ್ತಾಗಿ ನಮ್ಮ ತೋಟಕ್ಕೆ ಮಂಗಗಳು ಹಠಾತ್ತಾಗಿ ನುಗ್ಗಿದವು. ಭಯಭೀತಿ ಕಳ್ಳರನ್ನು ನೋಡಿ ಎಲ್ಲರೂ ಭಯಭೀತರಾದರು.